ಉತ್ತರ ಪರೀಕ್ಷೆ ಫಸ್ಟ್ ಸೆಮಿಸ್ಟರ್ ಅಂಡ್ ಥರ್ಡ್ ಸೆಮಿಸ್ಟರ್ ದು ಪರೀಕ್ಷೆ ನಾವು ಅನೌನ್ಸ್ ಮಾಡಿದ್ದೀವಿ 16ನೇ ತಾರೀಕು 3ನೇ ಸೆಮಿಸ್ಟರ್ ಎಕ್ಸಾಮ್ 23ನೇ ತಾರೀಕು 27ನೇ ತಾರೀಕು ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ಪರೀಕ್ಷೆ ಅನೌನ್ಸ್ ಮಾಡಿದ್ದೀವಿ ಯಾಕೆ ಇದು ಅನೌನ್ಸ್ ಮಾಡಿದ್ದೀವಿ ಅಂದ್ರೆ ಬೇರೆ ವಿಶ್ವವಿದ್ಯಾಲಯಗಳು 3ನೇ ಸೆಮಿಸ್ಟರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದೆ ಈ ಮೂರನೇ ಸೆಮಿಸ್ಟರ್ ಎಕ್ಸಾಮ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಸ್ನಾತಕೋತ್ತರ ಅದೇ ರೀತಿ ನಾವು ಅವರು ಆನ್ ಪಾರ್ ಇರಬೇಕಂದ್ರೆ ನಾವು ಮೂರನೇ ಸೆಮಿಸ್ಟರ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಈಗ ಮಕ್ಕಳಿಗೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಇಲ್ಲ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮಾಡಲೇಬೇಕು ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಮಾಡಲೇಬೇಕು ಈಗ ಪ್ರಶ್ನೆ ಬಂದಿರೋದು ಮೂರನೇ ಸೆಮಿಸ್ಟರ್ ಎಕ್ಸಾಮ್ ಮಾಡಬೇಕಾ ಇಲ್ಲವಾ ಅಂತ ಪ್ರಶ್ನೆ ಬಂದಿದೆ ಬಟ್ ಬೇರೆ ವಿಶ್ವವಿದ್ಯಾಲಯಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬೆಂಗಳೂರಿನಲ್ಲಿ ಈ ಬಸ್ ಸ್ಟ್ರೈಕ್ ಇಂದ ಮತ್ತೆ ಕೋವಿಡ್ ಎಕ್ಸಸ್ ಇದ್ದ ಇರೋದ್ರಿಂದ 50% ಗಿಂತ ಹೆಚ್ಚಿತ್ತು ಅದಕ್ಕೆ ನಾವು ಪರೀಕ್ಷೆ ಅನೌನ್ಸ್ ಮಾಡಿ ಆ ಪರೀಕ್ಷೆ ಕಂಡಕ್ಟ್ ಮಾಡಕ ಆಗಿಲ್ಲ ಅದು ಮುಂದಿಟ್ಟಿದ್ರು ಈಗ ಸೋ ಅಷ್ಟೇ ಡಿಫರೆನ್ಸ್ ಬಟ್ ಈಗ ಮಕ್ಕಳು ಏನು ಹೇಳ್ತಾ ಇದ್ದಾರೆ ನಾವು ಒಂದೇ ಎಕ್ಸಾಮ್ ತಕೊಳ್ತೀವಿ ಅಂತ ಒಂದೇ ಎಕ್ಸಾಮ್ ತಕೊಂಡ್ರೆ ಅವರಿಗೆ ಅನನುಕೂಲ ಎರಡು ಎಕ್ಸಾಮ್ ಬಿಕಾಸ್ ಎಲ್ಲಾ ಬೇರೆ ಇದು ಐ ಮೀನ್ ಸ್ಟೂಡೆಂಟ್ಸ್ ಬೇರೆ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ತಕೊಂಡು ಅವ್ರಿಗೆ ಮಾರ್ಕ್ಸ್ 60-70 ಬಂದಿರುತ್ತೆ ಈಗ 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 ಇದು 60-70 ಬಂದಿರುತ್ತೆ ನಾವೀಗ ಆ ಪರೀಕ್ಷೆ ಕಂಡಕ್ಟ್ ಮಾಡದೆ ಅವ್ರಿಗೆ ಮಾರ್ಕ್ಸ್ ಕೊಟ್ಟರೆ 90-95 ಬರುತ್ತೆ ಈಗ ಇಂಟರ್ ಯೂನಿವರ್ಸಿಟಿ ಏನನ್ನು ನಾವು ಇದು ಕೊಡಬೇಕಂದ್ರೆ ಸೀಟ್ಸ್ ಅವಾಗ ಏನಾಗುತ್ತೆ ನಿಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅವರಿಗೆ ಎರಡು ಎಕ್ಸಾಮು ಕಂಡಕ್ಟ್ ಮಾಡಿರ್ತೀವಿ ಎರಡು ಎಕ್ಸಾಮು ಮೂರನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಅವ್ರಿಗೆ ವಿಶ್ವವಿದ್ಯಾಲಯ ಕಂಡಕ್ಟ್ ಆಗಿರುತ್ತೆ ಇಲ್ಲಿ ನಾವು ಕಂಡಕ್ಟ್ ಮಾಡಿರಲ್ಲ ಸೊ ಈ ಮಕ್ಕಳಿಗೆಲ್ಲ 90% ಅಂಡ್ ಅಬೌವ್ ಪ್ಲಸ್ ಅದು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡಿ ಕಡಿಮೆ ಸೊ ಅವಾಗ ಏನಾಗುತ್ತೆ ಈ ಮಾರ್ಕ್ಸ್ ಹೆಚ್ಚಾಗುತ್ತೆ ಬೇರೆ ವಿಶ್ವವಿದ್ಯಾಲಯ ಮಾರ್ಕ್ಸ್ ಕಡಿಮೆ ಆಗಿರುತ್ತೆ ಅದರಿಂದ ಯೂನಿಫಾರ್ಮ್ ಆಗಿರಬೇಕಂತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಮೂರನೇ ಸೆಮಿಸ್ಟರ್ ಕಂಡಕ್ಟ್ ಮಾಡಿಬಿಡೋಣ ಅಂತಿದೆ ಬೇರೆ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಮೂರನೇ ಸೆಮಿಸ್ಟರ್ ಕಂಡಕ್ಟ್ ಮಾಡಿದ್ದಾರೆ ಅದರಿಂದ ಈ ಹುಡುಗರು ಈಗ ಕೇಳ್ತಾ ಇರೋದು ನಮಗೆ ಪರೀಕ್ಷೆ ಬೇಡ ಮೂರನೇ ಸೆಮಿಸ್ಟರು ಬಟ್ ಅವ್ರು ಕಂಡಕ್ಟ್ ಮಾಡಿದಾರಲ್ಲ ಬೇರೆ ವಿಶ್ವವಿದ್ಯಾಲಯದಲ್ಲಿ ಸೊ ಮಾರ್ಕ್ಸ್ ಏರುಪೇರಾದಾಗ ಹುಡುಗರಿಗೆ ತೊಂದರೆ ಆಗೋದು ಎಲ್ಲರೂ ಒಂದೇ ಲೆವೆಲ್ನಲ್ಲಿ ಇರಬೇಕಾದ್ರೆ ನಾವು ಮೂರನೇ ಸೆಮಿಸ್ಟರ್ ಕಂಡಕ್ಟ್ ಮಾಡಬೇಕು ಆದರೆ ಈಗ ಹುಡುಗರು ಇದು ಮೆಮೊರೆಂಡಮ್ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ನಲ್ಲಿ ಚರ್ಚೆ ಮಾಡ್ತೀವಿ ತಿರ್ಗಾ ಹೈಯರ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ಅವರು ಎಲ್ಲ ವೈಸ್ ಚಾನ್ಸಲರ್ಸ್ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಎಲ್ಲರಿಗೂ ತಲುಪಿಸಿ ಅದಕ್ಕೆ ಮುಂಚೆ